ನಮಸ್ಕಾರ ಆತ್ಮೀಯರೇ, ಕೆಲವೊಬ್ಬರ ಜೀವನವನ್ನ ನೋಡಿದ್ರೆ ಅಯ್ಯೋ ಅವರ ಬದುಕಲ್ಲಿ ಹೀಗೆಲ್ಲ ಆಯ್ತಾ ಅನ್ಸ್ಬಿಡುತ್ತೆ. ವೃತ್ತಿ ಬದುಕಿನಲ್ಲಿ ಯಶಸ್ವಿನ ಉತ್ತುಂಗದಲ್ಲಿದ್ದವರು ವೈಯಕ್ತಿಕ ಜೀವನದಲ್ಲಿ ಮಾತ್ರ ಸೋತು ಸುಣ್ಣವಾಗಿ ಹೋಗ್ತಾರೆ. ವೃತ್ತಿ ಬದುಕು ಕೈ ಹಿಡಿದಂತೆ ಜೀವನ ಅನ್ನೋ ಯಾನ ಕೈ ಹಿಡಿಯಲ್ಲ. ಕೋಟಿ ಕೋಟಿ ಆಸ್ತಿ ಅಂತಸ್ತು ಸುಖದ ಸುಪತ್ತಿಗೆಯೇ ಇದ್ದರೂ ಬದುಕಲ್ಲಿ ನೆಮ್ಮದಿ ಮಾತ್ರ ಇರಲ್ಲ. ಇಂಥ ಬದುಕನ್ನೇ ಅನುಭವಿಸಿದವರು ಬಹುಭಾಷಾ ನಟಿ ಸಾಕ್ಷಿ ಶಿವಾನಂದ್. ಸಿನಿಮಾ ರಂಗದಲ್ಲಿ ಸಾಕಷ್ಟು ಹೆಸರು ಮತ್ತು ಖ್ಯಾತಿಯನ್ನ ಗಳಿಸಿದ್ದ ನಟಿ ಸಾಕ್ಷಿ ಶಿವಾನಂದ್ ಅವರ ವೈಯಕ್ತಿಕ ಬದುಕು ಮಾತ್ರ ಕಣ್ಣೀರ ಕಥೆ. ಜೀವನದುದ್ದಕ್ಕೂ ಬರೀ ನೋವು ಕಷ್ಟ, ಕಣ್ಣೀರಲ್ಲೇ ಕೈತೊಳೆದ ಹೆಣ್ಮಗಳಿವರು. ತಾಯಿ ಮಗಳ ಗಲಾಟೆ ವಿಚಾರ, ಸಹೋದರಿಯೇ ಕೊಲೆಗೆ ಯತ್ನಿಸಿದ್ದು, ಕೊನೆಗೆ ಪ್ರೀತಿಸಿ ಮದುವೆಯಾದ ಹುಡುಗನೇ ನಡು ನೀರಲ್ಲಿ ಕೈಕೊಟ್ಟು ಹೋಗಿದ್ದು, ಹೀಗೆ ಯಾರನ್ನೆಲ್ಲ ಸಾಕ್ಷಿ ಶಿವಾನಂದ ತನ್ನವರು ಅನ್ಕೊಂಡಿದ್ರು ಅವರೆಲ್ಲ ಮೋಸ ಮಾಡಿ ಹೋದ್ರು. ಎಲ್ಲರನ್ನ ಕಳೆದುಕೊಂಡ ಸಾಕ್ಷಿ ಶಿವಾನಂದ್ ಒಡ ಹುಟ್ಟಿದ ತಂಗಿಯನ್ನೇ ಕೊಲ್ಲೋದಕ್ಕೆ ಯತ್ನಿಸಿದ್ದರು ಅನ್ನೋ ದೊಡ್ಡ ಆರೋಪ ಕೇಳಿ ಬಂದಿತ್ತು. ಹಣಕ್ಕಾಗಿ ಸ್ವಂತ ತಂಗಿಯನ್ನೇ ಹತ್ಯೆ ಮಾಡೋದಕ್ಕೆ ಸಂಚು ರೂಪಿಸಿದ್ರು ಅಂತ ಸಹೋದರಿಯೇ ಪೊಲೀಸ ಠಾಣೆ ಮೆಟ್ಟಿಲೇರಿದರು. ಇದೆಲ್ಲದರ ಪರಿಣಾಮ ನಟಿಯ ವೃತ್ತಿ ಬದುಕಿನ ಮೇಲೆ ದೊಡ್ಡದಾದ ಕಪ್ಪು ಚುಕ್ಕಿಯನ್ನ ಮೂಡಿಸ್ತು. ಮನೆಯವರು ಮಾಡಿದ ಮಹಾಮೋಸಕ್ಕೆ ಸಿನಿಮಾ ರಂಗ ಈಕೆಯನ್ನ ದೂರ ತಳ್ಳಿ ಬಿಡ್ತು. ನಟಿ ಸಾಕ್ಷಿ ಶಿವಾನಂದ ಅನುಭವಿಸಿದ ನರಕದ ಬದುಕಿನ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಜೀವನದಲ್ಲಿ ಎಲ್ಲವೂ ಚೆನ್ನಾಗಿದ್ರೆ ಬದುಕು ಸುಂದರ. ಒಂದೇ ಒಂದು ಸಣ್ಣ ಎಡವಟ್ಟಾದ್ರೂ ಬದುಕಲ್ಲಿ ನಾನಾ ಕಷ್ಟಗಳು ಒಂದರ ಮೇಲೊಂದರಂತೆ ಒಕ್ಕರಿಸಿ ಬಿಡ್ತವೆ. ಅಯ್ಯೋ, ಈ ಜೀವನವೇ ಸಾಕಪ್ಪ ಸಾಕು ಅನ್ನೋ ಹಂತಕ್ಕೆ ತಂದು ನಿಲ್ಲಿಸಿ ಬಿಡ್ತವೆ. ಅದೆಷ್ಟೇ ದೊಡ್ಡ ಸ್ಟಾರ್ ಆಗಿರಲಿ, ಅದೆಷ್ಟೇ ದೊಡ್ಡ ಅಗರ್ಭ ಶ್ರೀಮಂತರಾಗಿರಲಿ, ಜೀವನದಲ್ಲಿ ಹಣಕ್ಕಿಂತ ನೆಮ್ಮದಿ ಮುಖ್ಯ. ನೆಮ್ಮದಿ ಇಲ್ಲದವನ ಬದುಕು ಬೀದಿ ಬಿಕಾರಿಗೂ ಬೇಡ. ನಟಿ ಸಾಕ್ಷಿ ಶಿವಾನಂದ ಅನುಭವಿಸಿದ ಕಷ್ಟದ ದಿನಗಳ ಬಗ್ಗೆ ಹೇಳೋದಿಕ್ಕೂ ಮೊದಲು ಅವರ ಸಿನಿಮಾ ಜರ್ನಿ ಹೇಗಿತ್ತು, ಇವರ ಬಣ್ಣದ ಬದುಕು ಹೇಗೆ ಶುರುವಾಗಿದ್ದು ಇದೆಲ್ಲವನ್ನ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಜೊತೆ ಸಾಗರಿಯೇ ಸಾಗರಿಯೇ ಎಂದು ಕುಣಿದು ಕುಪ್ಪಳಿಸಿದ ನಟಿ ಇವರು. ಕನ್ನಡದಲ್ಲಿ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸಿದ ಬಹುಭಾಷಾ ನಟಿ. ಮುಂಬೈ ಮೂಲದ ಈ ನಟಿ ಸಾಕ್ಷಿ ಶಿವಾನಂದ್ ಚಿತ್ರರಂಗಕ್ಕೆ ಕಾಲಿಟ್ಟು ಬರೋಬ್ಬರಿ ಎರಡು ದಶಕವೇ ಕಳೆದು ಹೋಯಿತು. ನಟಿ ಸಾಕ್ಷಿ ಶಿವಾನಂದ್ ಮೊದಲು ಬಣ್ಣ ಹಚ್ಚಿದ್ದು 1995ರಲ್ಲಿ ಹಿಂದಿಯ ಜನಮ್ ಕುಂಡ್ಲಿ ಅನ್ನೋ ಸಿನಿಮಾ ಮೂಲಕ ಸಿನಿಮಾ ಪ್ರಪಂಚಕ್ಕೆ ಪರಿಚಯವಾಗ್ತಾರೆ. ಆರಂಭದಲ್ಲಿ ಪೋಷಕ ಪಾತ್ರಗಳಲ್ಲಿ ನಟಿಸ್ತಾ ಇದ್ದ ನಟಿ ಸಾಕ್ಷಿ ಶಿವಾನಂದ್ ಹೀರೋಯಿನ್ ಆಗಿ ಬಡ್ತಿ ಪಡೆದುಕೊಂಡಿದ್ದು ಜಂಜೀರ್ ಚಿತ್ರದ ಮೂಲಕ. ಹಿಂದಿಯಲ್ಲಿ ಅಷ್ಟಾಗಿ ದೊಡ್ಡ ಸಕ್ಸಸ್ ಸಿಗೋದಿಲ್ಲ. ಇಂಥ ಹೊತ್ತಲ್ಲೇ ಮಲಯಾಳಂನಲ್ಲಿ ಮಮ್ಮೂಟಿ ಜೊತೆ ಸಿನಿಮಾವೊಂದನ್ನ ಮಾಡ್ತಾರೆ. ಈ ಸಿನಿಮಾ ದೊಡ್ಡ ಹಿಟ್ ಆಗ್ತಾ ಇದ್ದಂತೆ ದಕ್ಷಿಣ ಭಾರತದ ಪ್ರಸಿದ್ಧ ನಟಿಯಾಗಿ ಬೆಳೆದು ನಿಲ್ತಾರೆ. ತೆಲುಗಿನಲ್ಲಿ ಚಿರಂಜೀವಿ ಜೊತೆ ನಟಿಸಿದ ಮೇಲಂತೂ ಇವರ ಅದೃಷ್ಟವೇ ತಿರುಗಿ ಹೋಗುತ್ತೆ. ಆತ್ಮೀಯರ, ದಕ್ಷಿಣ ಭಾರತದಲ್ಲಿ ಟಾಪ್ ನಟಿಯಾಗಿ ಗುರುತಿಸಿಕೊಂಡ ಸಾಕ್ಷಿ ಶಿವಾನಂದ್ ಕೇವಲ 5 ವರ್ಷದಲ್ಲಿ 20ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ರು. ತೆಲುಗು, ತಮಿಳು ಹಾಗೂ ಮಲಯಾಳಂನಲ್ಲಿ ಬ್ಯುಸಿಯಾಗಿದ್ದ ಹೊತ್ತಲ್ಲೇ ಕನ್ನಡದ ಕಡೆಗೂ ಪ್ರಯಾಣ ಬೆಳೆಸ್ತಾರೆ. 2000ರ ಇಸವಿಯಲ್ಲಿ ತೆರೆ ಕಂಡ ಗಲಾಟೆ ಅಳಿಯಂದಿರು ಇವರ ಮೊದಲ ಕನ್ನಡ ಸಿನಿಮಾ. ಮೊದಲ ಸಿನಿಮಾವೇ ದೊಡ್ಡ ಹಿಟ್ ಆಯ್ತು. ಶಿವರಾಜ್ ಕುಮಾರ್, ಎಸ್ ನಾರಾಯಣ್ ಸೇರಿ ದೊಡ್ಡ ತಾರಾ ಬಳಗವೇ ಇದ್ದ ಈ ಸಿನಿಮಾ ಹೊಸ ದಾಖಲೆ ಬರೆದಿತ್ತು. ಈ ಸಿನಿಮಾ ಗೆಲ್ಲೋ ಮೂಲಕ ನಟಿ ಸಾಕ್ಷಿ ಶಿವಾನಂದ್ ಕನ್ನಡದ ನಟಿಯಾಗಿ ಹೋಗ್ತಾರೆ. 2002ರಲ್ಲಿ ನಟಿ ಸಾಕ್ಷಿ ಶಿವಾನಂದ್ಗೆ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಕೊಟ್ಟ ವರ್ಷ ಅದು. ಒಂದೇ ವರ್ಷದಲ್ಲಿ ಉಪೇಂದ್ರ ಜೊತೆ ನಾನು ನಾನೇ, ಸಿಪಿ ಯೋಗೇಶ್ವರ್ ಅವರೊಂದಿಗೆ ಸೈನಿಕ ಹಾಗೂ ರವಿಚಂದ್ರನ್ ಜೊತೆ ಕೋದಂಡರಾಮ ಸಿನಿಮಾಗಳಲ್ಲಿ ನಟಿಸಿ ಮನೆ ಮಾತಾಗ್ತಾರೆ. ನಂತರ ಉಪೇಂದ್ರ ಜೊತೆ ಮತ್ತೊಮ್ಮೆ ತಂದೆಗೆ ತಕ್ಕ ಮಗ ಸಿನಿಮಾದಲ್ಲಿ ನಟಿಸಿದ್ದ ಸಾಕ್ಷಿ ಶಿವಾನಂದ್ ಸೌಂದರ್ಯ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಜೊತೆಗೆ ಬಣ್ಣ ಹಚ್ಚಿದ್ರು. 2014ರಲ್ಲಿ ತೆರೆ ಕಂಡ ಕನ್ನಡದ ಪರಮಶಿವ ಚಿತ್ರವೇ ಇವರ ಪಾಲಿಗೆ ಕೊನೆ. ಅಲ್ಲಿಂದ ಬಣ್ಣದ ಲೋಕದಿಂದ ಕಂಪ್ಲೀಟ್ ಆಗಿ ದೂರವಾದ್ರು. ಆತ್ಮೀಯರೇ, ಹೀಗೆ ಸಿನಿಮಾ ರಂಗದಲ್ಲಿ ತುಂಬಾನೇ ಬ್ಯುಸಿ ಇದ್ದ ಟೈಮ್ನಲ್ಲೇ ನಟಿ ಸಾಕ್ಷಿ ಶಿವಾನಂದ್ ಪ್ರೀತಿಯಲ್ಲಿ ಬೀಳ್ತಾರೆ. ಸಾಗರ್ ಅನ್ನೋರ ಜೊತೆ ಒಂದಿಷ್ಟು ಕಾಲ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿದ್ದರು. ನಂತರ ಇಬ್ಬರ ನಡುವೆ ಒಂದೊಳ್ಳೆ ಹೊಂದಾಣಿಕೆ ಬಂದಿದ್ದರಿಂದ ಮದುವೆಯನ್ನೂ ಆಗ್ತಾರೆ. ನಟಿ ಸಾಕ್ಷಿ ಶಿವಾನಂದ್ ಮನಸಾರೆ ಇಷ್ಟಪಟ್ಟು ಮದುವೆಯಾಗ್ತಾರೆ. ಆದ್ರೆ ಮದುವೆಯಾದ ಕೆಲವೇ ಕೆಲವು ತಿಂಗಳಲ್ಲಿ ಗಂಡನ ಅಸಲಿ ಮುಖ ಅನಾವರಣವಾಗುತ್ತೆ. ನಟಿ ಸಾಕ್ಷಿ ಶಿವಾನಂದ್ ನಿಜಕ್ಕೂ ಮನಸಾರೆ ಇಷ್ಟಪಟ್ಟು ಮದುವೆ ಆದವನಲ್ಲ. ಈತ ಇಷ್ಟಪಟ್ಟಿದ್ದು ನಟಿ ಸಾಕ್ಷಿಯನ್ನಲ್ಲ, ಆಕೆಯ ಜೊತೆಗಿದ್ದ ಹಣವನ್ನ. ಯಾವಾಗ ಗಂಡನ ಅಸಲಿ ಮುಖ ಗೊತ್ತಾಗುತ್ತೋ ಗಂಡನ
ಗಂಡನಿಂದ ದೂರವಾಗಿ ಹೋಗ್ತಾರೆ. ಮದುವೆಯಾಗಿ ವರ್ಷ ಆಗೋದ್ರೊಳಗೆ ಗಂಡ ಹೆಂಡತಿ ದೂರ ಆಗ್ತಾರೆ. ಪ್ರೀತಿಸಿ ಮದುವೆ ಆಗಿದ್ದವನೇ ಮೋಸ ಮಾಡಿದ್ದು ನಟಿ ಸಾಕ್ಷಿ ಶಿವಾನಂದ್ಗೆ ದೊಡ್ಡ ಆಘಾತ ಮೂಡುತ್ತೆ. ಕೆಲ ಕಾಲ ಖಿನ್ನತೆಗೂ ಒಳಗಾಗ್ತಾರೆ. ಇದೇ ಟೈಮ್ನಲ್ಲೇ ಒಡ ಹುಟ್ಟಿದವಳ ಕೊಲೆ ಮಾಡೋದಕ್ಕೆ ಸಾಕ್ಷಿ ಶಿವಾನಂದ್ ಯತ್ನಿಸಿದ್ರು ಅನ್ನೋ ದೊಡ್ಡ ಆರೋಪ ಇವರ ಹೆಗಲೇರುತ್ತೆ. ಆತ್ಮೀಯರೇ, ಇತ ಸಾಕ್ಷಿ ಶಿವಾನಂದ್ ಮದುವೆ ಆಗ್ತಾ ಇದ್ದಂತೆ ಸಿನಿಮಾ ರಂಗಕ್ಕೆ ಗುಡ್ ಬೈ ಹೇಳ್ತಾರೆ. ಅಕ್ಕ ಸಿನಿಮಾ ರಂಗವನ್ನ ತೊರಿತಾ ಇದ್ದಂತೆ ಇವರ ಸಹೋದರಿ ಶಿಲ್ಪಾ ಆನಂದ್ ಬಣ್ಣದ ಲೋಕಕ್ಕೆ ಕಾಲಿಡ್ತಾಳೆ. ವಿಷ್ಣು ಚಿತ್ರದ ಮೂಲಕ ಹೀರೋಯಿನ್ ಆಗಿ ಮೊದಲ ಬಾರಿಗೆ ಪದಾರ್ಪಣೆ ಮಾಡಿದ್ರು. ಮೊದಲ ಸಿನಿಮಾದಲ್ಲೇ ಹೀರೋಯಿನ್ ಆಗಿ ಪದಾರ್ಪಣೆ ಮಾಡಿದ್ರು ಲಕ್ ಕೈ ಹಿಡಿಯೋದಿಲ್ಲ. ಅಕ್ಕನಿಗೆ ಸಿಕ್ಕ ಸಕ್ಸಸ್ ತಂಗಿಗೆ ಸಿಗೋದೇ ಇಲ್ಲ. ಮೊದಲ ಸಿನಿಮಾವೇ ದೊಡ್ಡ ಸೋಲ್ ಅನುಭವಿಸುತ್ತೆ. ಹೀಗಾಗಿ ಶಿಲ್ಪಾ ಆನಂದ್ಗೆ ಯಾವೊಂದು ಅವಕಾಶವೂ ಹುಡುಕಿಕೊಂಡು ಬರೋದಿಲ್ಲ. ಹೀಗಾಗಿ ಸೀರಿಯಲ್ ಲೋಕಕ್ಕೆ ಕಾಲಿಡ್ತಾರೆ. ಸಿನಿಮಾ ರಂಗದಲ್ಲಿ ಸೋತರೂ ಸಹ ಧಾರಾವಾಹಿ ಲೋಕದಲ್ಲಿ ಗೆದ್ದು ಬೀಗ್ತಾರೆ. ಹಿರಿತೆರೆಯಲ್ಲಿ ಸಿಗದ ಸಕ್ಸಸ್ ಸೀರಿಯಲ್ ಲೋಕದಲ್ಲಿ ಡಬಲ್ ಆಗುತ್ತೆ. ಒಂದೆರಡು ಧಾರಾವಾಹಿ ಮಾಡ್ತಾ ಇದ್ದಂತೆ ಮನೆ ಮಾತಾಗಿ ಹೋಗ್ತಾರೆ. ಅಕ್ಕನಿಗಿಂತಲೂ ತಂಗಿಯೇ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ನಲ್ಲಿ ಇರ್ತಾರೆ. ನಟಿ ಸಾಕ್ಷಿ ಶಿವಾನಂದ ಬದುಕು ಅನ್ನೋದು ಸೂತ್ರ ಹರಿದ ಗಾಳಿಪಟದಂತಾಗುತ್ತೆ. ಇದೇ ಹೊತ್ತಲ್ಲೇ ಒಂದು ದಿನ ಇದ್ದಕ್ಕಿದ್ದಂತೆ ಸಾಕ್ಷಿ ಶಿವಾನಂದ್ ಅವರ ಸಹೋದರಿ ಶಿಲ್ಪಾ ಆನಂದ್ ಪೊಲೀಸ್ ಠಾಣೆ ಮೆಟ್ಟಿಲೇರ್ತಾರೆ. ಅದು ಸಹ ತನ್ನ ಒಡಹುಟ್ಟಿದ ಸಾಕ್ಷಿ ಶಿವಾನಂದ್ ಹಾಗೂ ಚಿಕ್ಕಮ್ಮನ ವಿರುದ್ಧ. ನನ್ನ ವಿಮಾ ಹಣಕ್ಕಾಗಿ ನನ್ನನ್ನ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ಇದು ಅಂದಿನ ಕಾಲದಲ್ಲಿ ದೊಡ್ಡ ಸುದ್ದಿಯಾಗುತ್ತೆ. ಒಬ್ಬ ಸ್ಟಾರ್ ನಟಿಯೇ ಸಹೋದರಿಯ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾಳೆ ಅಂದ್ರೆ ತಮಾಷೆನ. ಅದರಲ್ಲೂ ಸಹ ಸಾಕ್ಷಿ ಶಿವಾನಂದ್ ಇಡೀ ದಕ್ಷಿಣ ಭಾರತ ಸಿನಿಮಾ ರಂಗದಲ್ಲೇ ಗೊತ್ತಿರೋ ಮುಖ. ಈಕೆಯ ಮೇಲೆಯೇ ಇಂತಹದೊಂದು ಗಂಭೀರ ಆರೋಪ ಬಂದಿದ್ದು ದೊಡ್ಡ ಸಂಚಲನ ಸೃಷ್ಟಿಸಿತ್ತು. ಆದ್ರೆ ಅಷ್ಟರಾಗಲಲ್ಲೇ ಕಾಲ ಮಿಂಚಿ ಹೋಗಿ ಆಗಿತ್ತು. ಇತ್ತ ಶಿಲ್ಪಾ ಆನಂದ್ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ತಾ ಇದ್ದಂತೆ ಅತ್ತ ಸಾಕ್ಷಿ ಶಿವಾನಂದ್ ಅಮೆರಿಕಾಗೆ ಹಾರ್ತಾರೆ. ಅಲ್ಲೇ ಚಿಕ್ಕದಾದ ಕಂಪನಿಯೊಂದನ್ನ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಸದ್ಯಕ್ಕಂತೂ ಇವರ ಬಗ್ಗೆ ಯಾವುದೇ ಸಣ್ಣದೊಂದು ಅಪ್ಡೇಟ್ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲೂ ಆಕ್ಟಿವ್ ಇಲ್ಲ. ಯಾರ ಜೊತೆ ಇದ್ದಾರೆ, ಹೇಗಿದ್ದಾರೆ ಅನ್ನೋದರ ಸಣ್ಣ ಸುಳಿವು ಇಲ್ಲ. ಸಿನಿಮಾ ರಂಗದಲ್ಲಿ ದಶಕಗಳ ಕಾಲ ಸ್ಟಾರ್ ನಟಿಯಾಗಿ ಮಿಂಚಿದ ಸಾಕ್ಷಿ ಶಿವಾನಂದ್ ಕೊನೆಗೆ ದೇಶವನ್ನೇ ತೊರೆದು ಹೋಗಿದ್ದು ದುರಂತ. ಆತ್ಮೀಯರೇ, ನಟಿ ಸಾಕ್ಷಿ ಶಿವಾನಂದ್ ವಿರುದ್ಧ ಸಹೋದರಿ ಶಿಲ್ಪಾ ಆನಂದ್ ಮಾಡಿದ್ದು ಕೇವಲ ಆರೋಪ ಅಷ್ಟೇ. ಅದಕ್ಕೆ ಯಾವುದೇ ಪುರಾವೆ ಸಿಕ್ಕಿಲ್ಲ. ಕೇಸ್ ಸಹ ಸರಿಯಾಗಿ ತನಿಖೆ ಆಗಲಿಲ್ಲ. ಸಾಕ್ಷಿ ಶಿವಾನಂದ್ ಅಮೆರಿಕಾಗೆ ಹೋದ ಕಾರಣ ವಿಚಾರಣೆ ಕಂಪ್ಲೀಟ್ ಆಗಲಿಲ್ಲ. ಶಿಲ್ಪಾ ಆನಂದ್ ಮಾಡಿದ ಆರೋಪ ನಿಜಕ್ಕೂ ಸತ್ಯವಾ ಸುಳ್ಳ ಅನ್ನೋದು ಇನ್ನೂ ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಜೊತೆಗೆ ಮುಂದಿನ ಅಪ್ಡೇಟ್ ವಿಡಿಯೋಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ.